ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಒಂದು ಕಾಲದಲ್ಲಿ ಜನರಿಂದ ಅತಿ ಹೆಚ್ಚು ಪ್ರಶಂಸೆಯನ್ನು ಪಡೆದುಕೊಂಡಿದ್ದ ಸೀರಿಯಲ್ ಅಂದ್ರೆ ಅಗ್ನಿಸಾಕ್ಷಿ ಆದ್ರೆ ಯಾಕೋ ಇತ್ತೀಚೆಗೆ ಹಲವಾರು ಪ್ರೇಕ್ಷಕರಿಗೆ ಈ ಸೀರಿಯಲ್ ಇಷ್ಟವಾಗದೇ ಇರಬಹುದು ಇನ್ನೂ ಅನೇಕರು ಈಗಲೂ ಕೂಡ ಇಷ್ಟಪಟ್ಟು ಸೀರಿಯಲ್ ನೋಡ್ತಾರೆ ಅದೇನೇ ಆಗಿದ್ರೂ ಕೂಡ ಅಗ್ನಿಸಾಕ್ಷಿಯಲ್ಲಿ ಪಾತ್ರ ನಿರ್ವಹಿಸುವ ಪ್ರತಿಯೊಬ್ಬ ಕಲಾವಿದ ಮಾತ್ರ ತನ್ನ ಪಾತ್ರಕ್ಕೆ ಒಂದಿಷ್ಟು ತೊಂದರೆಯಾಗದಂತೆ ಅದ್ಭುತವಾಗಿ ಅಭಿನಯಿಸ್ತಾ ಇದ್ದಾರೆ ಈ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ಳುವ ಕಲಾವಿದರು ಬೇರೆ ಬೇರೆ ಸೀರಿಯಲ್ಗಳಲ್ಲಿ ಬಣ್ಣ ಹಚ್ಚಿ ಅನುಭವವನ್ನ ಪಡೆದುಕೊಂಡವರೇ ಆದರೆ ಇದೀಗ ನಾವು ನಿಮಗೆ ಹೇಳ ಹೊರಟಿರುವ ವಿಷಯ ಅಗ್ನಿಸಾಕ್ಷಿಯಲ್ಲಿ ರಾಧಿಕಾ ಪಾತ್ರವನ್ನ ಮಾಡ್ತಾ ಇರುವ ಅನುಷರಾವ್ ಅವರ ಗಂಡ ಯಾರು ಏನ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಹೌದು ಅನುಷರಾವ್ ಅವರ ಪತಿ ಕೂಡ ತುಂಬಾನೇ ಫೇಮಸ್ ಆಗಿರುವ ವ್ಯಕ್ತಿ ಅನುಷರಾವ್ ಪತಿಯ ಹೆಸರು ಮನೋಹರ್ ಜೋಶಿ ಇವರು ಕನ್ನಡ ಚಿತ್ರರಂಗದಲ್ಲಿ ಛಾಯಾಗ್ರಾಹಕರಾಗಿ ಕೆಲಸವನ್ನ ನಿರ್ವಹಿಸಿ ಜನಪ್ರಿಯರಾಗಿದ್ದಾರೆ ಮನೋಹರ್ ಜೋಶಿ ಕನ್ನಡ ಸಿನಿಮಾಗಳಾದ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸುಂದರಾಂಗ ಜಾಣ ರನ್ ಆಂಟೋನಿ ನನ್ನ ಪ್ರಕಾರ ಕಿರಗೂರಿನ ಗಯ್ಯಾಳಿಗಳು ಹೀಗೆ ಸಾಕಷ್ಟು ಕನ್ನಡ ಸಿನಿಮಾಗಳಿಗೆ ಸಿನಿಮಾಟೋಗ್ರಾಫ್ ಆಗಿ ಯಶಸ್ಸನ್ನು ಕಂಡುಕೊಂಡಿದ್ದಾರೆ ಸದ್ಯ ನಟಿ ಅನುಷರಾವ್ ಕೂಡ ಕಿರುತೆರೆಗೆ ಮಾತ್ರ ಸೀಮಿತವಾಗಿರದೆ ಕನ್ನಡ ಚಿತ್ರರಂಗಕ್ಕೂ ಕಾಲಿಟ್ಟಿದ್ದಾರೆ ಚಿತ್ರಕಥೆ ಎಂಬ ಸಸ್ಪೆನ್ಸ್ ಥ್ರಿಲ್ಲರ್ ಕತೆಗೆ ಬಣ್ಣ ಹಚ್ಚಿದ್ದಾರೆ ಅಷ್ಟೇ ಅಲ್ಲದೆ ಅಗ್ನಿಸಾಕ್ಷಿ ಸೀರಿಯಲ್ಗೂ ಮುನ್ನ ಮನೆಯೇ ಮಂತ್ರಾಲಯ ಧಾರಾವಾಹಿ ಸೇರಿ ಬೇರೆ ಬೇರೆ ಸೀರಿಯಲ್ನಲ್ಲೂ ವಿಭಿನ್ನ ಪಾತ್ರದಲ್ಲಿ ಮಿಂಚಿದ್ದಾರೆ ಒಟ್ಟಿನಲ್ಲಿ ಮನೋಹರ್ ಜೋಶಿ ಹಾಗೂ ರಾವ್ ಇಬ್ರು ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿರೋದು ಬಹಳ ಸಂತಸದ ವಿಚಾರ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ